26ನೇ ರಾಷ್ಟ್ರೀಯ ಯುವ ಜನೋತ್ಸವಕ್ಕೆ ಹುಬ್ಬಳ್ಳಿ ಸಜ್ಜಾಗಿದೆ. ಯುವ ಜನೋತ್ಸವಕ್ಕೆ ಚಾಲನೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ನೀಡ್ತಾ ಇದ್ದಾರೆ. ಇವತ್ತು ಮಧ್ಯಾಹ್ನ ಹುಬ್ಬಳ್ಳಿಗೆ ಬರ್ತಾ ಇದ್ದಾರೆ ನರೇಂದ್ರ ಮೋದಿ. 11 ವರ್ಷಗಳ ಬಳಿಕ ಕರ್ನಾಟಕದಲ್ಲಿ ಯುವ ಜನೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ರೈಲ್ವೆ ಹುಬ್ಬಳ್ಳಿಯ ರೈಲ್ವೆ ಮೈದಾನದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಈಗಾಗಲೇ ವಾಣಿಜ್ಯ ನಗರಿ ಪ್ರಧಾನಿ ನರೇಂದ್ರ ಮೋದಿ ಅವರ ಸ್ವಾಗತಕ್ಕೆ ಸಜ್ಜಾಗಿದೆ. ಸುಮಾರು 11 ವರ್ಷಗಳ ನಂತರ ಯುವ ಜನೋತ್ಸವ ಕಾರ್ಯಕ್ರಮ ನಡೀತಾ ಇದೆ. 26ನೇ ರಾಷ್ಟ್ರೀಯ ಯುವ ಜನೋತ್ಸವ ಕಾರ್ಯಕ್ರಮಕ್ಕೆ ಹುಬ್ಬಳ್ಳಿ ಸಜ್ಜಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಸ್ವಾಗತಕ್ಕೆ ವಾಣಿಜ್ಯ ನಗರಿ ಸಜ್ಜಾಗಿದೆ. ಸಂಪೂರ್ಣ ಕೇಸರಿಮಯವಾಗಿದೆ ಹುಬ್ಬಳ್ಳಿ ಧಾರವಾಡ. ಪ್ರಧಾನಿ ಮೋದಿ ಆಗಮನಕ್ಕೆ ಹುಬ್ಬಳ್ಳಿಯಲ್ಲಿ ಕಟ್ಟೆಚ್ಚರವನ್ನ ವಹಿಸಲಾಗಿದೆ. ಮೋದಿ ಕಾರ್ಯಕ್ರಮಗಳನ್ನು ಗಮನಿಸಬಹುದು. ಮೋದಿ ಕಾರ್ಯಕ್ರಮದ ಲಿಸ್ಟ್ ಕೂಡ ಇದೆ. ಮೋದಿ ಇವತ್ತು ಮಧ್ಯ ಮುದ್ರಾ ಲೋನ್ ಗೋಸ್ಕರ 16 ಬ್ಯಾಂಕ್ ಕಳೆದು ಸುಸ್ತಾಗಿದ್ದೀರಾ? ಈಜಿಯಾಗಿ 10 ಲಕ್ಷ ಮುದ್ರಾ ಲೋನ್ ಪಡ್ಕೊಳ್ಳೋದು ಹೇಗೆ ಅಂತ ಕಲಿಬೇಕಾ? ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ. 3:40 ಕ್ಕೆ ಹುಬ್ಬಳ್ಳಿ ಏರ್ಪೋರ್ಟ್ ಗೆ ಆಗಮಿಸುತ್ತಾರೆ. ಸಿಎಂ ಸುರಾಜ್ ಬೊಮ್ಮಾಯಿ ಅವರು ಪ್ರಧಾನಿ ಅವರಿಗೆ ಸ್ವಾಗತವನ್ನ ಕೋರಲಿದ್ದಾರೆ. ಮಧ್ಯಾಹ್ನ 3:45 ರಿಂದ 4 ಗಂಟೆವರೆಗೆ ರೋಡ್ ಶೋ ಇರುತ್ತೆ. ಏರ್ಪೋರ್ಟ್ ನಿಂದ ಗೋಕುಲ್ ರೋಡ್, ಅಕ್ಷಯ ಪಾರ್ಕ್, ಹೊಸೂರ್ ಸರ್ಕಲ್, ಐಬಿ ಸರ್ಕಲ್, ದೇಶಪಾಂಡೆ ನಗರ, ಕೋರ್ಟ್ ಸರ್ಕಲ್ ಮೂಲಕ ರೈಲ್ವೆ ಮೈದಾನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಎಂಟ್ರಿಯನ್ನು ಕೊಡ್ತಾರೆ. ಇನ್ನು ಮಾರ್ಗಮಧ್ಯೆ 5 ಕಡೆ ವಾಹನವನ್ನು ನಿಲ್ಲಿಸಿ ಜನರತ್ತ ಕೈ ಬೀಸುತ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಅಂತ ಹೇಳಲಾಗಿದೆ. ಇನ್ನು ಮೋದಿ ಆಗಮಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಬಿಗಿ ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗಿದೆ. ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಹೆಚ್ಚಿನ ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗಿರುವಂಥದ್ದು. 26ನೇ ರಾಷ್ಟ್ರೀಯ ಯುವ ಜನೋತ್ಸವ ಕಾರ್ಯಕ್ರಮಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಚಾಲನೆಯನ್ನ ನೀಡ್ತಾ ಇರುವಂತ ನಿಟ್ಟಿನಲ್ಲಿ ಇಡೀ ಹುಬ್ಬಳ್ಳಿ ಧಾರವಾಡ ನಗರ ಈಗ ಕೇಸರಿಮಯವಾಗಿದೆ. ಪ್ರಧಾನಿ ಮೋದಿ ಅವರ ಸ್ವಾಗತಕ್ಕೂ ಎಲ್ಲ ರೀತಿಯ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಧಾರವಾಡದಲ್ಲಿ ಯುವ ಜನೋತ್ಸವ ನಡೀತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇದ್ದಾರೆ. ವಿದ್ಯಾಕಾಶಿಯಲ್ಲಿ ನಡೀತಾ ಇರುವಂತ ಯುವ ಜನೋತ್ಸವ ಕಾರ್ಯಕ್ರಮ ಇವತ್ತು ಹುಬ್ಬಳ್ಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇರುವಂತ ಹಿನ್ನೆಲೆಯಲ್ಲಿ ಪ್ರಧಾನಿ ಮೋದಿಗೆ ಅಭಿಮಾನಿಯಿಂದ ವಿಶೇಷ ಸ್ವಾಗತವನ್ನು ಕೂಡ ಕೋರಲಾಗ್ತಾ ಇದೆ. ರೈಲ್ವೆ ಮೈದಾನದಲ್ಲಿ ರಂಗೋಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಭಾವಚಿತ್ರ ಅರಳಿದೆ. ದಿನೇಶ್ ಚಿಲ್ಲಾಳ ಎಂಬ ಕಲಾವಿದ ತೋರಿರುವಂತಹ ಕೈ ಚಳಕ ಇದು. ರಂಗೋಲಿಯಲ್ಲಿ ನಮೋ ಭಾವಚಿತ್ರ ಅನಾವರಣಗೊಂಡಿದೆ. ವೇದಿಕೆ ಎದುರಲ್ಲೇ ಮೋದಿ ಚಿತ್ರವನ್ನ ಕಲಾವಿದ ಬಿಡಿಸಿದ್ದಾನೆ. 75ನೇ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಮೋದಿ ಅವರು ಧರಿಸಿದ್ದಂಥ ಪೋಷಾಕಿನ ಚಿತ್ರ ಇದು. ರಂಗೋಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಭಾವಚಿತ್ರವನ್ನು ಅರಳಿಸಲಾಗಿದೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ, ಮೈದಾನದ ಮುಂಭಾಗದಲ್ಲೇ ಈ ಕಲಾವಿದ ಈ ರೀತಿ ಅದ್ಭುತವಾದಂಥ ಮೋದಿ ಅವರ ಭಾವಚಿತ್ರವನ್ನು ರಂಗೋಲಿಯಲ್ಲಿ ಬಿಡಿಸಿದ್ದಾನೆ. ಇನ್ನು ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕ್. ನೇರವಾಗಿ ಜಾಯ್ನ್ ಆಗ್ತಾ ಇದ್ದಾರೆ ಮಲ್ಲಿಕ್. ಈಗ ಹುಬ್ಬಳ್ಳಿ ಕೇಸರಿಮಯವಾಗಿದೆ, ಪ್ರಧಾನಿ ಮೋದಿ ಅವರ ಸ್ವಾಗತಕ್ಕೆ ಸಜ್ಜಾಗಿದೆ. ಕೊನೆಯ ಕ್ಷಣದ ಸಿದ್ಧತೆಗಳು ಯಾವ ರೀತಿ ನಡೀತಾ ಇದೆ? ಖಂಡಿತ, ಏನು ಇದೀಗ ಪ್ರಧಾನಿ ಮೋದಿ ಅವರ ಆಗಮನಕ್ಕೆ ಹುಬ್ಬಳ್ಳಿ ತುಂಬಾನೇ ಸನ್ನದ್ಧವಾಗಿದೆ ಅಂತ ಹೇಳ್ಬೋದು. ಒಂದು ಕಡೆ ಪೊಲೀಸರ ಸರ್ಪಗಾಲಾದರೆ ಮತ್ತೊಂದು ಕಡೆ ಜಿಲ್ಲಾಡಳಿತ ಮತ್ತು ಪಾಲಿಕೆ ವತಿಯಿಂದ ಮತ್ತು ಶಿಷ್ಟಾಚಾರ ವಿಭಾಗದಿಂದ ಮೋದಿ ಅವರ ಕಾರ್ಯಕ್ರಮಕ್ಕೆ ಏನೆಲ್ಲ ವ್ಯವಸ್ಥೆಗಳು ಬೇಕೋ ಅವೆಲ್ಲ ವ್ಯವಸ್ಥೆಗಳಿಗೆ ಒಂದು ಅಂತಿಮ ಹಂತದ ಟಚ್ ಅನ್ನ ನೀಡಲಾಗ್ತದೆ. ಈಗ ವೇದಿಕೆಯ ಸುತ್ತಮುತ್ತ ತಾವು ದೃಶ್ಯಗಳಲ್ಲಿ ಕೂಡ ಗಮನಿಸಿರುವಂತೆ ಸುಮಾರು 30,000 ಆಸನಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ ಮತ್ತು ಬರತಕ್ಕಂಥ ಯುವಕರಿಗೆ ಕಡ್ಡಾಯವಾಗಿ ಆನ್ಲೈನ್ ನೋಂದಣಿ ಇರಬೇಕಾಗುತ್ತೆ ಮತ್ತು ತದನಂತರ ಪಾರ್ಕಿಂಗ್ ವ್ಯವಸ್ಥೆಯನ್ನ ಸುಮಾರು 5 ವಿಭಾಗಗಳಲ್ಲಿ ಮಾಡಲಾಗಿದೆ ಮತ್ತು ಅದರ ಜೊತೆಗೆ ವೇದಿಕೆಯತ್ತ ಗಮನ ಹರಿಸುವುದಾದ್ರೆ ಪ್ರಧಾನಿ ಮೋದಿಯವರ ಜೊತೆಗೆ ಒಟ್ಟು 25 ಗಣ್ಯರು ವೇದಿಕೆಯನ್ನ ಹಂಚಿಕೊಳ್ಳಿದ್ದಾರೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮತ್ತು ಕೇಂದ್ರ ಮತ್ತು ರಾಜ್ಯ ಕ್ರೀಡಾ ಸಚಿವರು ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಸೇರಿದಂತೆ 25 ಗಣ್ಯರಿಗೆ ಒಂದು ಅವಕಾಶವನ್ನ ಕಲ್ಪಿಸಲಾಗಿದ್ದು ಮತ್ತೆ ಏರ್ಪೋರ್ಟ್ ನಿಂದ ರೈಲ್ವೆ ಮೈದಾನದವರೆಗೆ ಏನು ಮೋದಿ ಅವರು ಆಗಮಿಸ್ತಾರೆ ಈ ಸಂದರ್ಭದಲ್ಲಿ ಒಂದು ರೋಡ್ ಶೋಗೆ ಕೂಡ ವ್ಯವಸ್ಥೆ ಮಾಡಲಾಗಿದೆ. ಈ ರೋಡ್ ಶೋ ಸಂದರ್ಭದಲ್ಲಿ ಅಭಿಮಾನಿಗಳಿಂದ ಮತ್ತು ಬಿಜೆಪಿ ಕಾರ್ಯಕರ್ತರಿಂದ ಮೋದಿ ಅವರಿಗೆ ಹೂವಿನ ಮಳೆ ಸುರಿಸುವ ಸಾಧ್ಯತೆ ಕೂಡ ಇದೆ ಮತ್ತು ಒಟ್ಟು 8 ಭಾಗದಲ್ಲಿ ಅಂದ್ರೆ ಪ್ರಮುಖ ಜಂಕ್ಷನ್ ಗಳಲ್ಲಿ ಮೋದಿ ಅವರ ಕಾರು ನಿಲ್ಲುವ ಸಾಧ್ಯತೆ ಇದೆ ಮತ್ತು ಜನರತ್ತ ಕೈ ಕೂಡ ಬೀಸಲಿದ್ದಾರೆ ಎನ್ನುವ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು. ಆದ್ರೆ ಒಟ್ಟಾರೆಯಾಗಿ ಇದಕ್ಕೆ SPG ಕ್ಲಿಯರೆನ್ಸ್ ಬೇಕು ಮತ್ತು ಅದೇ ರೀತಿಯಾಗಿ ಭದ್ರತಾ ದೃಷ್ಟಿಯಿಂದ ಎಲ್ಲ ಕ್ಲಿಯರೆನ್ಸ್ ಸಿಕ್ಕಲ್ಲಿ ಮಾತ್ರ ಮೋದಿ ಅವರ ವಾಹನ ನಿಲ್ಲಲಿದೆ. ಸುಮಾರು
ಗಂಟೆ 25 ನಿಮಿಷಕ್ಕೆ ಸರಿಯಾಗಿ ನವದೆಹಲಿಯಿಂದ ಹೊರಡತಕ್ಕಂತ ವಿಶೇಷ ವಿಮಾನ ಹುಬ್ಬಳ್ಳಿಗೆ ಆಗಮಿಸುತ್ತೆ. ಅದಾದ ಮೇಲೆ 15 ನಿಮಿಷಗಳವರೆಗೆ ನೆಹರು ಮೈದಾನದ ಪಕ್ಕದಲ್ಲಿ ಇರತಕ್ಕಂತ ರೈಲ್ವೆ ಮೈದಾನಕ್ಕೆ ಒಂದು ಮೋದಿ ಅವರ ವಾಹನ ಬರುತ್ತೆ. ಅನಂತರ ಅರ್ಧ ಗಂಟೆ ಕಾರ್ಯಕ್ರಮ ಇರುತ್ತೆ, ಅರ್ಧ ಗಂಟೆ ಭಾಷಣ ಇರುತ್ತೆ ಮತ್ತು ಕುಶಲೋಪಚಾರ. ಮತ್ತೆ ಸಂಜೆ 6 ಗಂಟೆಗೆ ಮೋದಿ ಅವರನ್ನ ರಾಜ್ಯಪಾಲರಾಗಿರ್ತಕ್ಕಂತ ತಾವರ್ ಚಂದ್ ಗೆಹ್ಲೋಟ್ ಮತ್ತು ರಾಜ್ಯ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಬೀಳ್ಕೊಡುತ್ತಾರೆ. ಥ್ಯಾಂಕ್ ಯು ಮಲ್ಲಿಕ್. ಮುದ್ರಾ ಲೋನ್ಗೋಸ್ಕರ 16 ಬ್ಯಾಂಕ್ ಅಲ್ಲದ ಸುಸ್ತಾಗಿದ್ದೀರಾ, ಈಸಿಯಾಗಿ 10 ಲಕ್ಷ ಮುದ್ರಾ ಲೋನ್ ಪಡ್ಕೊಳ್ಳೋದು ಹೇಗೆ ಅಂತ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.